ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ ಅಲ್ಲಿ ಸೂಪರ್ ಟೇಸ್ಟಿ ಆಗಿರತಕ್ಕಂತ ಬೊಂಡನ ಮಾಡ್ತಾ ಇದ್ದೇವೆ. ಇದು ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆಯೇ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸೂಪರ್ ಅಂದರೆ ಸೂಪರ್ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಈ ರೀತಿ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು 4 ಲವಂಗ, ಒಂದು ಸ್ವಲ್ಪ ಶುಂಠಿ, ಹಾಗೆಯೇ ಒಂದು 10 ಹೆಸರು ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಹಾಗೂ ಒಂದು 6 ಹಸಿ ಮೆಣಸಿನಕಾಯಿ ತಗೊಂಡು ಇತ್ತ ಚಕ್ಕೆ ಲವಂಗನ ಇತ್ತ ಸ್ಮೂತ್ ಪೌಡರ್ ಆಗಿ ಮಾಡಿಟ್ಕೊಳ್ಳಿ. ಯಾಕೆ ಅಂದರೆ ನಾವು ಮಿಕ್ಸಿಗೆ ಹಾಕಿದಾಗ ನಣ್ಣಕ್ಕೆ ಸ್ಮೂತಾಗಿ ಆಗಲ್ಲ. ಅದಕ್ಕೆ ನಮಗೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಬೌಲ್ಗೆ ಒಂದು 2 ಈರುಳ್ಳಿನ ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಾನು ದೊಡ್ಡ ಗಾತ್ರದ ಒಂದು 2 ಈರುಳ್ಳಿನ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಒಂದು 1/2 ಕಪ್ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ 1¼ ಕಪ್ ಆಗುವಷ್ಟು ಪುದೀನನ ಆ್ಯಡ್ ಮಾಡ್ತಾ ಇದ್ದೇನೆ. ಪುದೀನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅದರ ಒಂದು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಬೋಂಡಾಗೆ. ಇವಾಗ 1 ಕ್ಯಾಪ್ಸಿಕಮ್ನ ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೇನೆ. ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂದರೂ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಸೇರಿಸಿ ಹಾಗೂ 1 ಕಪ್ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೂ ಇವಾಗ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಆ್ಯಡ್ ಮಾಡಿದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಎಲ್ಲನೂ ನಾವು ಕೈಯಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಕೆಲವೊಂದು ಹೋಟೆಲ್ಗಳಲ್ಲಿ ಈ ಬೋಂಡಾಗೆ ನಾವು ಮೊಟ್ಟೆನೂ ಸಹ ಆ್ಯಡ್ ಮಾಡ್ತಾರೆ. ಇನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನಿಮ್ಗೆ ಇಷ್ಟ ಆದವರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರನೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ನಾವು ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನ ಒಂದೇ ಸರಿನೇ ಆ್ಯಡ್ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹಿಟ್ಟನ್ನೋದು ನಮಗೆ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಹಾಗಂತ ಜಾಸ್ತಿ ನೀರಾಗೂ ಇರಬಾರ್ದು. ಆವಾಗಲೇ ನಮಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ನೋಡ್ತಾ ಇರ್ಬೋದು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿಕೊಂಡು ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ರೀತಿ ಇಲ್ಲಿ ಇದೆ ಅಂತ. ಈ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ನಿಮ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಅನ್ನೋದು ಚೆನ್ನಾಗಿ ಕಾದಿದ್ದಾಗಿದೆ. ನೀವು ಸ್ಪೂನ್ ಸಹಾಯ ಇದ್ದಿಲ್ಲ ಅಂದರೆ ಕೈಯಲ್ಲಾದರೂ ನಾವು ಎಣ್ಣೆಗೆ ಸೇರಿಸ್ಕೋಬಹುದು. ಸ್ಪೂನಲ್ಲಾದರೆ ಈಸಿಯಾಗಿರುತ್ತೆ ಅಂತ ನಾನು ಸ್ಪೂನಲ್ಲಿ ಸೇರಿಸ್ಕೊತಾ ಇದ್ದೇನೆ. ಇದೇ ರೀತಿಯೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಎಣ್ಣೆಗೆ ಸೇರಿಸ್ತಾ ಹೋಗಿ. ತುಂಬ ಈಸಿಯಾಗಿರುತ್ತೆ ಸ್ಪೂನಲ್ಲಿ ನಾವು ಸೇರಿಸೋದ್ರಿಂದ. ನೋಡಿ ಇವಾಗ ಎಲ್ಲ ಸೇರಿಸಿದ ಹಾಗಿದೆ. ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ನಾವು ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ಎರಡೂ ಕಡೆ ನಾವು ಚೆನ್ನಾಗಿ ಇದನ್ನು ಡೀ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲನೂ ಟರ್ನ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ನಾವು ಡೀ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇನ್ನೇನು ಆಲ್ಮೋಸ್ಟ್ ಆಗಿದೆ ನಮಗೆ ಬೋಂಡ ಅನ್ನೋದು. ನೋಡ್ತಾ ಇರ್ಬೋದು ಯಾವ ಕಲರಲ್ಲಿದೆ ಅಂತ. ನಾವು ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕಾಗುತ್ತೆ. ಇದು ಹೈ ಫ್ಲೇಮಲ್ಲಿ ಮಾಡಬಾರ್ದು, ಅವಾಗ ನಮಗೆ ಒಳಗಡೆ ಅನ್ನೋದು ನಮಗೆ ಚೆನ್ನಾಗಿ ಕುಕ್ ಆಗಿರೋದಿಲ್ಲ. ಇವಾಗ ಕರೆಕ್ಟಾಗಿ ಸರಿ ಹೋಗಿದೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದುಬಿಡಿ. ಮತ್ತು ಉಳಿದೆಲ್ಲನೂ ಸಹ ಇದೇ ರೀತಿಯೇ ನಾವು ಸೇಮ್ ಪ್ರೊಸೀಜರಲ್ಲೇ ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ತುಂಬ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಟೈಮು ಕೂಡ ಜಾಸ್ತಿ ಹಿಡಿಸೋದಿಲ್ಲ. ಇದಕ್ಕೆ ತುಂಬ ಬೇಗ ಆಗೋಗ್ಬಿಡುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ನೀವು ಈ ಥರ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗೋಸ್ಕರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.